ಇಶಾನ್ ಕಿಶನ್, ಬರ್ಜರಿ ಆರ್ಭಟ ಕೇವಲ 41 ಎಸೆತಗಳಲ್ಲಿ ಬಾರಿಸಿದರು 140 ರನ್, 11 ಸಿಕ್ಸರ್ ಹಾಗೂ 14 ಬೌಂಡರಿಗಳನ್ನು. ಬಿಸಿಸಿಐಗೆ ತಕ್ಕ ಉತ್ತರ ನೀಡಿದ ಇಶಾನ್ ಕಿಶನ್ ಅವರು ಕೋಪದಲ್ಲಿ ಬೆಂಕಿಯ ಚೆಂಡಾಗಿದ್ದಾರೆ. ಇಶಾನ್ ಕಿಶನ್ ಅವರ ಸ್ಫೋಟಕವಾದ ಪ್ರದರ್ಶನವನ್ನು ನೋಡಿ ಬಿಸಿಸಿಐ ಕೂಡ ಶಾಕ್ ಆಗಿದೆ. ಗರ್ಲ್ಫ್ರೆಂಡ್ ಕಾಪಾಡಿದಳು ಮುಳುಗುತ್ತಿದ್ದ ಕರಿಯರ್, ಕೇವಲ ಒಂದು ಮಾತು ಹೇಳಿದ್ದಕ್ಕೆ ಬಾರಿಸಿದರು ಬಿರುಗಾಳಿಯಾದ ಶತಕ. ಕೇವಲ ಒಂದು ಇನ್ನಿಂಗ್ಸ್ ಅನ್ನು ಆಡಿ ಸೆಲೆಕ್ಟರ್ಸ್ಗಳ ಬಾಯಿ ಮುಚ್ಚಿಸಿದರು ಇಶಾನ್ ಕಿಶನ್. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಟಿ20 ವರ್ಲ್ಡ್ ಕಪ್ ಮುಕ್ತಾಯಗೊಳ್ಳುವ ಮುನ್ನ ಇಶಾನ್ ಕಿಶನ್ ಅವರು ಕಳೆದ 4-5 ತಿಂಗಳಿಂದ ಟೀಮ್ ಇಂಡಿಯಾದಿಂದ ಹೊರಗಿದ್ದರು ಹಾಗೂ ಎಲ್ಲರೂ ಟಿ20 ವರ್ಲ್ಡ್ ಕಪ್ಗೂ ಮುನ್ನ ಇಶಾನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಲಾಗುತ್ತದೆ ಎಂದು ನಿರೀಕ್ಷೆ ಮಾಡಿದ್ದರು. ಆದರೆ ಈಗ ಟಿ20 ವರ್ಲ್ಡ್ ಕಪ್ ಕೂಡ ಮುಕ್ತಾಯಗೊಂಡಿದೆ ಮತ್ತು ಅಷ್ಟೇ ಅಲ್ಲದೆ ಶ್ರೀಲಂಕಾ ವಿರುದ್ಧ ಶೀಘ್ರದಲ್ಲೇ ಸರಣಿ ಕೂಡ ಆರಂಭವಾಗಲಿದೆ. ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಈ ಎರಡೂ ಸರಣಿಗಳಲ್ಲಿಯೂ ಕೂಡ ಇಶಾನ್ ಕಿಶನ್ ಅವರಿಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಟ್ಟಿಲ್ಲ. ಈ ರೀತಿ ಆಗಲು ಮುಖ್ಯವಾದ ಕಾರಣ ಬಹುಶಃ ಇಶಾನ್ ಕಿಶನ್ ಅವರ ಆಟಿಟ್ಯೂಡ್ ಆಗಿರಬಹುದು. ಏಕೆಂದರೆ ಒಂದು ಸಮಯದಲ್ಲಿ ಬಿಸಿಸಿಐ ಮತ್ತು ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರು ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಅವರಿಗೆ, ನೀವು ಒಂದು ವೇಳೆ ಟೀಮ್ ಇಂಡಿಯಾದಿಂದ ಬ್ರೇಕ್ ತೆಗೆದುಕೊಂಡರೆ ಮತ್ತೊಮ್ಮೆ ನೀವು ಟೀಮ್ ಇಂಡಿಯಾಗೆ ಮರಳುವ ಮುನ್ನ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನು ಆಡಬೇಕೆಂಬ ನಿಯಮವನ್ನು ಮಾಡಿದ್ದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಉತ್ತಮವಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದಾಗ ಮತ್ತು ಟೀಮ್ ಇಂಡಿಯಾಗೆ ಅವರ ಬಹಳ ಅಗತ್ಯವಿದ್ದಾಗ ಅವರು ಕೋಚ್ ರಾಹುಲ್ ದ್ರಾವಿಡ್ ಅವರೊಂದಿಗೆ ಮಾತನಾಡುವ ಮೂಲಕ, ನನಗೆ ಕ್ರಿಕೆಟ್ ನಿಂದ ಸ್ವಲ್ಪ ಬ್ರೇಕ್ ಬೇಕು, ಇದರಿಂದ ನನ್ನ ಮಾನಸಿಕ ಸ್ಥಿತಿ ಹಾಗೂ ದೈಹಿಕ ಸ್ಥಿತಿ ಬಹಳ ಹಾಳಾಗುತ್ತಿದೆ ಎಂಬ ಆಘಾತಕಾರಿ ಹೇಳಿಕೆಯನ್ನು ನೀಡಿದ್ದರು. ಆದ್ದರಿಂದ ಕೋಚ್ ರಾಹುಲ್ ದ್ರಾವಿಡ್ ಅವರು ಇಶಾನ್ ಕಿಶನ್ ಅವರಿಗೆ ತಕ್ಕ ಪಾಠ ಕಲಿಸಲು ಈ ನಿಯಮವನ್ನು ಮಾಡಿದ್ದರು. ಆದ್ದರಿಂದ ಅಂದಿನಿಂದ ಇಶಾನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ. ಆದರೆ ಸ್ನೇಹಿತರೆ, ಈಗ ಇಶಾನ್ ಕಿಶನ್ ಅವರು ಭರ್ಜರಿಯಾದ ಶತಕವನ್ನು ಬಾರಿಸುವ ಮೂಲಕ ಸೆಲೆಕ್ಟರ್ಸ್ಗಳ ಮುಂದೆ ತನ್ನ ಹೆಸರು ಕೂಗುವ ಹಾಗೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ರೀಸೆಂಟ್ ಆಗಿ ಇಶಾನ್ ಕಿಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವ ಒಂದು ವಿಡಿಯೋದಲ್ಲಿ ಅವರು ಬಹಳ ಫಿಟ್ ಆಗಿ ಕಾಣುತ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ನಿಂತಲ್ಲೇ ಬೃಹತ್ ಸಿಕ್ಸರ್ ಗಳನ್ನು ಬಾರಿಸುತ್ತಿದ್ದಾರೆ. ಆ ವಿಡಿಯೋವನ್ನು ಅಭಿಮಾನಿಗಳು ಕೂಡ ಬಹಳ ಲೈಕ್ ಮತ್ತು ಶೇರ್ ಮಾಡುತ್ತಿದ್ದು ಇಶಾನ್ ಕಿಶನ್ ಅವರನ್ನು ಬಹಳ ಅಪ್ರಿಶಿಯೇಟ್ ಮಾಡುತ್ತಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಅವರ ರೂಮರ್ ಗರ್ಲ್ಫ್ರೆಂಡ್ ಆಗಿರುವ ಅದಿತಿ ಹಂಡಿಯಾ ಅವರು ಇಶಾನ್ ಕಿಶನ್ ಅವರಿಗೆ ಮೋಟಿವೇಟ್ ಮಾಡುವ ಮೂಲಕ ಬಹಳ ಸಪೋರ್ಟ್ ಮಾಡುತ್ತಿದ್ದಾರೆ ಮತ್ತು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗಿರುವ ಇಶಾನ್ ಕಿಶನ್ 2.0 ಈಗಾದರೂ ಟೀಮ್ ಇಂಡಿಯಾದಲ್ಲಿ ಅವಕಾಶ ಕೊಡಬೇಕೆಂಬ ಬೇಡಿಕೆಯನ್ನು ಮಾಡುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.